ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನೊಬ್ಬ ಕಲಾವಿದನಾಗಿ ಸುಮಾರು ಆಯ್ತು ಒಂದು 3 ಟಿಕೆಟ್ಸ್, 30 ವರ್ಷದಾಯ್ತು. ನನ್ನ ಒಂದು 130-135 ಪಿಕ್ಚರ್ ಹತ್ರ ಕಂಪ್ಲೀಟ್ ಮಾಡಿದ್ದೀನಿ. ಇದರಿಂದ ಯಾಕಂತ ಹೇಳಿದ್ರೆ, ಬಿಕಾಸ್ ಹಾಗೆ ನಾವು ಇಲ್ಲ ಇಂಡಸ್ಟ್ರಿ ಬಂದಾಗ ಸುಮಾರು ವರ್ಷದಲ್ಲಿ ಐ ತಿಂಕ್ ಒಂದು 70-75 ಸಿನಿಮಾ ಎಂಟಿಂಗ್ ರೀ ಅಷ್ಟೇ ತಾನೇ ಇದ್ದಿದ್ದು, ರಿಲೀಸ್ ಆಗ್ತಾ ಇದ್ದಿದ್ದು. ಇವತ್ತು 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 200-250-300 ಎಷ್ಟು 480 ಆಲ್ಮೋಸ್ಟ್ ನಿಯರಿಂಗ್ ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಬಟ್ ಥಿಯೇಟರ್ ಗಳ ಸಮಸ್ಯೆ ಇದೆ, ಇದ್ರಲ್ಲೆಲ್ಲ ಬಂದು ಇವಾಗೆಲ್ಲ ನಮ್ಮ ಇದ್ರಲ್ಲಿ ಮಾಲ್ಸ್ ಗಳಾಗ ಹಾಕ್ತಾರೆ. ಬಟ್ ಈಗ ಮಾಲ್ಸ್ ಅಲ್ಲಿ ಎಷ್ಟು ಪಿಕ್ಚರ್ಸ್ ಕಲೆಕ್ಷನ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಮೇನ್ ಮುಖ್ಯವಾಗಿ ನಮ್ಗೆ ಇರತಕ್ಕಂತ ಇದನ್ನ ಮೆಜೆಸ್ಟಿಕ್ ಕೆಜಿ ರೋಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸ್ ಬಂದ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಸಬ್ಆರ್ಡಿನೇಟ್ ನಮ್ಮ ಸಬ್ ಏರಿಯಾಸ್ ಏನಿದೆ ಈಗ ಬರ್ತಾ ನಮ್ಮ ನೋಡೋದಿಲ್ಲ. ನವರಂಗ್ ಥಿಯೇಟರ್ ಕೂಡ ಮೋಸ್ಟ್ಲಿ ಹೊಡೆದಾಗ್ತಾ ಇದಾರೆ, ಅದು ಇನ್ನು ಕಾಂಪ್ಲೆಕ್ಸ್ ಏನೋ ಮಾಡ್ತಾ ಇದ್ದಾರೆ. ಹೀಗಾಗಿ ಸೊ ಇದು ಯಾಕೆಂತ ಹೇಳಿದ್ರೆ, ಕೆಲವು ಎಲ್ಲಾನು ಈಗ ಒಂದು 15-20 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಪಿಕ್ಚರ್ಸ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಪ್ರೊಡ್ಯೂಸರ್ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಎಲ್ಲರೂ ಕೋಟ್ಯಾಧೀಶ್ವರರು ಅಲ್ಲ ಪ್ರೊಡ್ಯೂಸರ್ಸ್. ಅವ್ರ ಕೆಪಾಸಿಟಿ ಇರುತ್ತೆ, ಅವ್ರ ಕತೆ ಚೆನ್ನಾಗಿರುತ್ತೆ, ಡೈರೆಕ್ಟರ್ ಇರಿಸುತ್ತೆ, ಪ್ರೊಡ್ಯೂಸರ್ ಇರಿಸುತ್ತೆ. ಏನೋ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಂದು 3-4 ಕೋಟಿ ರೂಪಾಯಿನಲ್ಲೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಯಾಕೆ ಮೊನ್ನೆ ನಾವು ನೋಡಿದೀವಲ್ಲ, ನಾವು ಒಂದು ಎಷ್ಟು 80-90 ಲಕ್ಷ 1 ಕೋಟಿ ರೂಪಾಯಿ ಸಿನಿಮಾ ಮಾಡಿದಾಗ ಪಿಕ್ಚರ್ ಸಕ್ಸಸ್ ಆಗಿದೆ. ಅನಂತ ನಾಗ್ ಅವ್ರು ಮಾಡಿದ ಸಿನಿಮಾ ನಾನು ನೋಡಿದ್ದೀನಿ, ಅದು ಪಿಕ್ಚರ್ ಚೆನ್ನಾಗಿ ಹೋಗಿದೆ. ಎಷ್ಟು ಪಿಕ್ಚರ್ಸ್ ಚೆನ್ನಾಗಿ ಹೋಗಿದೆ ಯಾಕಂತ ಹೇಳಿದ್ರೆ, ಇದೆಲ್ಲ 15-20 ಕೋಟಿ ಹಾಕಿದ್ರೆ ಸಿನಿಮಾ ಅನ್ನೋದಿದೆಯಲ್ಲ ಅದೊಂದು ಭ್ರಮೆ ಅದು ಅಷ್ಟೇ. ಅದರಿಂದ ಲಾಸ್ ಆಗಿರೋದು ಬಹಳ ಅನುಭವ ಇದೆ ಪಡೆದವರು ಬಹಳ ಜನ ಇದಾರೆ. ಸೊ ಈ ಒಂದು ಸಂಸ್ಥೆ ಇದೇನಾಗಿದೆ ಅಂತ ಹೇಳಿದ್ರೆ, ಕಲಾವಿದರನ್ನ ಯಾಕಂದ್ರೆ ಹುಟ್ಟಾಕೋದಿದೆಯಲ್ಲ, ಕಲೆ ಅನ್ನೋದು ಯಾರ ಅಪ್ಪನ ಮನೆ ಸೊತ್ತು ಅಲ್ಲ, ಅದು ಇಟ್ ಹಸ್ ಟು ಕಮ್. ಅಂಡ್ ನಾವು ಯಾವ ರೀತಿ ಅದನ್ನ ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಜೊತೆ ನಾವು ಯಾವ ರೀತಿ ಬೆಂಗಲ್ ಹಾಕ್ತೀವಿ ಅಂತ ಹೇಳಿದ್ರೆ, ಈಗ ನಾನು 30 ವರ್ಷ ನಾನು ಇವತ್ತು ನಾನು ಇನ್ನು ಇಂಡಸ್ಟ್ರಿಯಲ್ಲಿ ಇದೀನಿ, ಇದು ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಬಿಕಾಸ್ ಐ ಆಮ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಒಬ್ಬೊಬ್ಬ ಡೈರೆಕ್ಟರ್ ಒಂಥರ ಟೇಸ್ಟ್ ಇರುತ್ತೆ. ಆ ಡೈರೆಕ್ಟರ್ಗೆ ಅವ್ರು ಏನ್ ಕೇಳ್ತಾರೆ, ಯಾವ ಸ್ಟೈಲ್ ಅಲ್ಲಿ ಬೇಕು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಏನೇ ಹೇಳಿದ್ರು ಅವ್ರಿಗೆ ನಾನು ಅಡ್ಜಸ್ಟ್ ಆಗ್ಬೇಕು. ಸೊ ದಟ್ ಈಸ್ ನನ್ನ ಪಾಲಿಸಿ. ಡೈರೆಕ್ಟರ್ ಹೇಳಿದಾಗ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ನಾನು ಈಗ ನಮ್ಗೆ ಸ್ವಲ್ಪ ಫ್ರೀಡಮ್ ಕೊಟ್ರೆ, ಹೌದ ಸರ್ ನೋಡಿ ಸರ್ ಇದು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಡಿಸಿಷನ್ ಇಸ್ ನಿಮ್ದು, ಎಸ್ ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಹೇಳಿದ್ರೆ ನೀವು ಹೇಳದಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಯಾಕಂದ್ರೆ ಬಿಕಾಸ್ ನಾವೆಲ್ಲ ನೋಡಿ ನಮ್ ಗುರುಗಳು, ನಮ್ ಕೆ ವಿ ರಾಜು ಅವರು, ಸಿದ್ಲಿಂಗಯ್ಯನವ್ರು ಡೈರೆಕ್ಟರ್, ಸಿದ್ಲಿಂಗಯ್ಯನವ್ರು ಗೊತ್ತಿರ್ಬೇಕಲ್ಲ, ಏನು ಮಹಾನ್ ಗ್ರೇಟ್ ವ್ಯಕ್ತಿ ಸಿದ್ಲಿಂಗಯ್ಯನವರು, ಬಂಗಾರದ ಮನುಷ್ಯ ಸಿನಿಮಾ ಮಾಡಿದಂತ ಡೈರೆಕ್ಟರ್ ಅವರು. ಅವಂತ ಡೈರೆಕ್ಟರ್ ಅಲ್ಲ, ಅವ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ 3 ಸಿನಿಮಾ ಅವ್ರ ಬ್ಯಾನರ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವ್ರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು. ಯಾಕಂದ್ರೆ ಒಂದು ಶಾರ್ಟ್ ತೆಗಿಬೇಕಾದ್ರೂ ಕೂಡ ನನಗೆ ಒಂದು ಪಿಕ್ಚರ್ ಆದ ಪಿಕ್ಚರ್ ರೀಡಿಂಗ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಹಾಕಿನ ಮುಂಚೆ ಬಂದು ಟೂರಿಸ್ಟ್ ಹೋಟ್ಲ್ ಅಲ್ಲಿ ಸಪರೇಟ್ ಇನ್ನೊಂದು ರೂಮ್ ಹಾಕಿ ಆ ರೈಟರ್ನ ನನ್ನ ಜೊತೆಲಿ ಕೂರಿಸೋರು. ಸರ್ ನೀವು ಓಕೆ ಮಾಡ್ದೆ ನನಗೆ, ಏ ಇಲ್ಲಪ್ಪ ಹಂಗಲ್ಲ ಕಣೋ, ಆಕ್ಟ್ ಮಾಡೋ ನೀನು ಫಸ್ಟ್ ಕತೆ ಕೇಳು, ಕತೆ ಕೇಳಿ ಬಿಕಾಸ್ ಅದು ಎಲ್ಲ ನಿನ್ ತಲೆ ಒಳಗೆ ಫೀಡ್ ಆಗ್ಬೇಕು. ಆ ಕ್ಯಾರೆಕ್ಟರ್ ಏನು, ಏನ್ ಆಕ್ಟ್ ಮಾಡ್ಬೇಕು, ಯಾವ ರೀತಿ ಆಕ್ಟ್ ಮಾಡ್ಬೇಕು, ನಿನ್ ತಲೆ ನಿನ್ ಮೆಂಟಲಿ ನೀನ್ ಪ್ರಿಪೇರ್ ಆಗ್ಬೇಕು ಅದನ್ನ ಅಂತ ಹೇಳಿದೆ. ಸೊ ಆಲ್ಮೋಸ್ಟ್ ಒಂದು 3 ಅವರ್ಸ್ ವಿತ್ ಡೈಲಾಗ್ ರೀಡಿಂಗ್ ನಾನು ಕೊಡ್ತಾ ಇದ್ರು, ನಾನು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ಬಿಟ್ಟಿದ್ದೀನಿ. ಅಂತ ದೊಡ್ಡ ಡೈರೆಕ್ಟರ್ ನನಗೆ ವಿತ್ ಡೈಲಾಗ್ ರೀಡಿಂಗ್ ಕೊಡ್ತಾ ಇದಾರಲ್ಲಪ್ಪ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ನಾವು ಯಾರು ಕಲಿಯೋದಿದೆ ಬಹಳ ಇದೆ. ಸೊ ಈ ತರದ್ದು ಕಲಾವಿದರು ಎಷ್ಟು ಜನ ಇದು ಮಾಡ್ಬೋದು. ಇವತ್ತು ಬಹಳಷ್ಟು ಜನ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದೆ, ನನ್ನ ಹೆಸರುಗಳು ಹೇಳಕ್ ಹೋಗೋದಿಲ್ಲ, ಬೇಕಾಗಿಲ್ಲ ಅದು. ಯಾಕೆಂತ ಹೇಳಿದ್ರೆ ಇವತ್ತು ಕಲಾವಿದರಲ್ಲಿ ಕೂಡ ಬಹಳಷ್ಟು ಒಂದು ಈಗ ಡಿಂಗ್ರಿ ಅವರು ಇದಾರೆ, ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರಲ್ಲ, ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು ಎಲ್ಲ ಒಂದು ಹಾಸ್ಯ ಕಲಾವಿದರಾಗಿ ಮಾಡಿ ಯಾವುದೇ ಒಂದು ಇದು ಮಾಡ್ಕೊಂಡು ಎಲ್ಲ ಮಾಡಿ ಪಾಪ ಜೀವನದಲ್ಲಿ ಎಷ್ಟೋ ಏಳುಗಳನ್ನೆಲ್ಲ ನೋಡ್ಕೊಂಡು ಅವರು ಬಂದಿದ್ದಾರೆ ಇವತ್ತು ಚಿತ್ರದಲ್ಲಿ. ಬಟ್ ಇವತ್ತು ಅಂತ ಕಲಾವಿದನ ಕರೆಸಿ ಒಂದು ಕ್ಯಾರೆಕ್ಟರ್ ಕೊಟ್ಟು ಒಂದು ಮಾಡೋಣ ಅಂತ ಇದ್ರೆ ಎಷ್ಟು ಬಹಳ ಜನ ಅಷ್ಟು ಜನ ಕಲಾವಿದರು ಇವತ್ತು ಕಷ್ಟದಲ್ಲಿದ್ದಾರೆ, ತುಂಬಾ ಜನ ಕಷ್ಟದಲ್ಲಿದ್ದಾರೆ ಇವತ್ತು. ಯಾಕಂದ್ರೆ ಇವತ್ತಿನ ಹತ್ರ ನಾಳೆ ಇರೋದಿಲ್ಲ ಚಿತ್ರರಂಗದಲ್ಲಿ. ಟುಡೇ ಇಸ್ ಅವರ್ಸ್, ವಿ ಡೋಂಟ್ ನೋ ವಾಟ್ ಇಸ್ ಟುಮಾರೋ. ಇದನ್ನ ತಿಳ್ಕೋಬೇಕಾಗುತ್ತೆ, ಪ್ರತಿಯೊಬ್ಬ ಕಲಾವಿದರು ತಿಳ್ಕೋಬೇಕಾಗುತ್ತೆ. ಹೀಗಾಗಿ
ಇದು ಕಲಾವಿದರ ಈ ಒಂದು ಸಂಸ್ಥೆಗೆ ಏನದು ಒಂದು ಅಡಿಪಾಯ ಹಾಕಿ ಇವತ್ತು ಒಂದು ನಮ್ಮನ್ನೆಲ್ಲ ಕರೆಸಿದ್ರೆ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದೆ. ಒಳ್ಳೊಳ್ಳೆ ಕಲಾವಿದರನ್ನ ನೀವು ಸೃಷ್ಟಿ ಮಾಡಿ ನೀವು. ಅಂಡ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಇರ್ತಾರೆ. ಉಮೇಶ್ ಪಣಕರ್ ಹತ್ರ ಇದಾರೆ, ವಾಣಿಜ್ಯ ಮಂಡಳಿಲಿ ಇದಾರೆ, ಅವರು ಸ್ಥಾನದಲ್ಲಿದ್ದಾರೆ, ಜವಾಬ್ದಾರಿ ಇದ್ದ ಸ್ಥಾನದಲ್ಲಿದ್ದಾರೆ. ಅಂಡ್ ಎಲ್ಲರೂ ಬಿಕಾಸ್ ಇಂಥ ಕ್ಯಾರೆಕ್ಟರ್ ಬಂದಾಗ ನಮಗೊಂದ್ ಕಡೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಯಾಕಂದ್ರೆ ಈಗ ನಾವು ಈಗ ನಾವೇನ್ ಆಕ್ಟ್ ಮಾಡ್ತಿರ್ತಾರೆ ನಮ್ಮ ಜೊತೆಲಿರೋ ಕೋಸ್ಟಾರ್ಸ್ ಅವರು ಅದೇ ರೀತಿ ಆಕ್ಟ್ ಮಾಡಬೇಕು. ವೇಸ್ಟ್ ಬಾಡಿಗಳನ್ನ ತಂದು ಹಾಕ್ತಾರೆ, ಅವ್ರ ಕಲೆ ಏನದು ಅದ್ರ ಗಂಧಾನೇ ಗೊತ್ತಿಲ್ಲ ಅವ್ರಿಗೆ. ಏನ್ ಮಾಡ್ಬೇಕು ಸೀನ್ ಅಲ್ಲಿ, ಏನ್ ಮಾಡ್ಬೇಕು, ಏನ್ ಡೈಲಾಗ್ ಮಾಡ್ಬೇಕು, ಏನ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂತವ್ರೆಲ್ಲ ತಂದಾಕ್ತಾರೆ, ಅದ್ ನಾವ್ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ ನಮಗೆ. ಅಷ್ಟು ನೋವಾಗುತ್ತೆ ಮನಸ್ಸಿಗೆ. ಅದನ್ನ ಅದಾದಷ್ಟು ತಡೆಗಟ್ಟಬೇಕು. ಮೋಸ್ಟ್ಲಿ ಸಂಸ್ಥೆ ಅದಕ್ಕೆ ಅಂತ ಕಲಾವಿದನ್ನ ತರ್ತಾರೆ. ಖಂಡಿತ ನಾವೆಲ್ಲ ಜೊತೆಲಿದೀವಿ, ಮಾಧ್ಯಮದವರು ಎಲ್ಲ ಸ್ನೇಹಿತರು ಎಲ್ಲರೂ ನಿಮ್ ಜೊತೆಲಿದ್ದಾರೆ, ಎಲ್ಲರೂ ದೇವರು ಪ್ರೋತ್ಸಾಹ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇವತ್ತೊಂದು ದಿವಸ ಈ ಒಂದೆರಡು ಮಾತಾಡೋಕೆ ಅವಕಾಶ ಮಾಡ್ಕೊಟ್ಟಿದ್ದ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ವಿಷಯಕ್ಕೆ ಒಂದ್ಸಗಿನ ಕೊಡ್ಲಕ್ಕಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.